Good morning. So today in this class we are going to deal with microeconomics BA first semester. The topic is microeconomics, meaning, scope and types, importance and limitations of microeconomics, methodologies in economics. Okay, so what is microeconomics? ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು? ಹೆಸರೇ ಹೇಳುವಂತೆ ಸೂಕ್ಷ್ಮ ಅಂದರೆ ಸಣ್ಣ ಸಣ್ಣ ವಿಷಯಗಳು, ಆರ್ಥಿಕತೆಯ ಸಣ್ಣ ಸಣ್ಣ ವಿಷಯಗಳ ಸೂಕ್ಷ್ಮ ವಿಷಯಗಳ ಕುರಿತು, ಸೂಕ್ಷ್ಮ ಆರ್ಥಿಕ ವಿಷಯಗಳ ಕುರಿತು ಅಧ್ಯಯನ ಮಾಡುವ ಒಂದು ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂಥೇಳಿ ಕರಿತೀವಿ ಇಲ್ಲಿ. ಸೊ ಮೈಕ್ರೋ ಎಕನಾಮಿಕ್ಸ್ ಇಸ್ ಅ ಸ್ಟಡಿ ಆಫ್ ಇಂಡಿವಿಜುವಲ್ಸ್, ಹೌಸ್ ಹೋಲ್ಡ್ಸ್ ಆ್ಯಂಡ್ ಫರ್ಮ್ಸ್. ಅಂದರೆ ಒಬ್ಬ ವ್ಯಕ್ತಿಗತ ಅಧ್ಯಯನ, ವ್ಯಕ್ತಿಗತ ಅಧ್ಯಯನ ಒಂದು ಕೈಗಾರಿಕೆಯಲ್ಲ, ಒಂದು ಕೈಗಾರಿಕೆ ಘಟಕದ ಕುರಿತು, ಆ ಒಂದು ವ್ಯಕ್ತಿಯ ವರ್ತನೆ, ಕೈಗಾರಿಕೆ ಘಟಕದ ವರ್ತನೆ, ಅನುಭೋಗಿಯ ವರ್ತನೆ ಕುರಿತು ಅಧ್ಯಯನ ಮಾಡೋದಕ್ಕೆ ನಾವೇನನ್ನು ಕರಿತೀವಿ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಮೈಕ್ರೋ ಎಕನಾಮಿಕ್ಸ್ ಇಸ್ ಅ ಸ್ಟಡಿ ಆಫ್ ಇಂಡಿವಿಜುವಲ್ಸ್, ಹೌಸ್ ಹೋಲ್ಡ್ಸ್ ಆ್ಯಂಡ್ ಫರ್ಮ್ಸ್ ಬಿಹೇವಿಯರ್ ಇನ್ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಅಲೋಕೇಷನ್ ಆಫ್ ರಿಸೋರ್ಸಸ್. ಇಟ್ ಜನರಲಿ ಅಪ್ಲೈಸ್ ಟು ಮಾರ್ಕೆಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಡೀಲ್ಸ್ ವಿತ್ ಇಂಡಿವಿಜುವಲ್ ಆ್ಯಂಡ್ ಎಕನಾಮಿಕ್ ಇಶ್ಯೂಸ್. ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರವು ವ್ಯಕ್ತಿಯ ವರ್ತನೆಗಳು, ಆರ್ಥಿಕತೆಯಲ್ಲಿ ಒಬ್ಬ ವ್ಯಕ್ತಿಯ ವರ್ತನೆಗಳ ಕುರಿತು ಏನು ಮಾಡ್ತದಿದು ಅಧ್ಯಯನವನ್ನು ಮಾಡುವ ಶಾಸ್ತ್ರಕ್ಕೆ ನಾವೇನಂತ ಕರಿತೀವಿ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್, ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ ಏನು, ಸ್ಕೋಪ್ ಆಫ್ ಮೈಕ್ರೋ ಎಕನಾಮಿಕ್ಸ್, ಇದರ ವ್ಯಾಪ್ತಿ ಏನು ಅಂತ ಅಂದರೆ, ಆ್ಯಸ್ ಐ ಆಲ್ರೆಡಿ ಸೇಡ್, ಮೈಕ್ರೋ ಎಕನಾಮಿಕ್ಸ್ ಸ್ಟಡೀಸ್ ಇಂಡಿವಿಜುವಲ್ ಬಿಹೇವಿಯರ್, ಫರ್ಮ್ ಬಿಹೇವಿಯರ್, ಹೌಸ್ ಹೋಲ್ಡ್ ಬಿಹೇವಿಯರ್. ಸೊ ಇಲ್ಲಿ ಸ್ಕೋಪ್ ಅಂತ ಬಂದಾಗ ಫಸ್ಟ್ ಒನ್ ಇಸ್ ಕಮಾಡಿಟಿ ಪ್ರೈಸಿಂಗ್. ದ ಪ್ರೈಸ್ ಆಫ್ ಎನ್ ಇಂಡಿವಿಜುವಲ್ ಕಮಾಡಿಟಿ ಈಸ್ ಡಿಟರ್ಮೈನ್ಡ್ ಬೈ ದ ಮಾರ್ಕೆಟ್ ಫೋರ್ಸಸ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಕಮಾಡಿಟಿ ಪ್ರೈಸಿಂಗ್, ಒಂದು ವಸ್ತುವಿನ ಬೆಲೆಯನ್ನು ಯಾವ ರೀತಿ ನಿರ್ಧಾರ ಮಾಡಲಾಗ್ತದೆ ಅನ್ನೋದೇನು ಈ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಯೊಳಗೆ ಒಳಪಡ್ತದೆ ಅಂತ ಹೇಳ್ತೀವಿ. ಮೈಕ್ರೋ ಎಕನಾಮಿಕ್ಸ್ ಇಸ್ ಕಾನ್ಸರ್ನ್ ವಿತ್ ಡಿಮ್ಯಾಂಡ್ ಅನಲೈಸಿಸ್, ಇಂಡಿವಿಜುವಲ್ ಕನ್ಸ್ಯೂಮರ್ ಬಿಹೇವಿಯರ್, ಸಪ್ಲೈ ಅನಲೈಸಿಸ್ ಆ್ಯಂಡ್ ಇಂಡಿವಿಜುವಲ್ ಪ್ರೊಡ್ಯೂಸರ್ ಬಿಹೇವಿಯರ್. ಸೊ ನಿಮ್ಮ ಹೋಲ್ ಮೈಕ್ರೋ ಎಕನಾಮಿಕ್ಸ್ ನೀವು ಸಿಲೆಬಸಲ್ಲಿ ಯಾವ್ಯಾವ ಅಂಶಗಳನ್ನು ನೀವು ಗಮನಿಸ್ತೀರಾ ಅಂತ ಅಂದರೆ, ವ್ಯಕ್ತಿಯ ವರ್ತನೆ, ಅನುಭೋಗಿಯ ವರ್ತನೆ, ಹೌದು, ಸೊ ಏನು ಒಂದು ಉದ್ಯಮ ಘಟಕದ ವರ್ತನೆ, ಆಮೇಲೆ ಪೂರೈಕೆ, ಬೇಡಿಕೆ, ಅದು ಏನು ವ್ಯಕ್ತಿಗತ ಪೂರೈಕೆ, ವ್ಯಕ್ತಿಗತ ಬೇಡಿಕೆ, ಇಂಡಿವಿಜುವಲ್ ಅಂದ್ರೇನು ಅನುಭೋಗಿಯ ವರ್ತನೆ. ಸೊ ಇಂಥ ಎಲ್ಲ ಅಂಶಗಳನ್ನು ನೀವೇನು ಮಾಡ್ತೀರಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀರಿ. ಸೊ ಫ್ಯಾಕ್ಟರ್ ಪ್ರೈಸಿಂಗ್ ಥಿಯರಿ, ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ವಾಟ್ ಆರ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್. ಮೈಕ್ರೋ ಎಕನಾಮಿಕ್ಸ್ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ದ ಫ್ಯಾಕ್ಟರ್ ಪ್ರೈಸಸ್ ಫಾರ್ ಲ್ಯಾಂಡ್, ಲೇಬರ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಇನ್ ದ ಫಾರ್ಮ್ ಆಫ್ ರೆಂಟ್, ಲೇಬರ್, ವೇಜಸ್, ಇಂಟ್ರೆಸ್ಟ್ ಆ್ಯಂಡ್ ಪ್ರಾಫಿಟ್ ರೆಸ್ಪೆಕ್ಟಿವ್ಲಿ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಆರ್ ದ ಫ್ಯಾಕ್ಟರ್ಸ್ ಆಫ್ ದ ಪ್ರೊಡಕ್ಷನ್ ಪ್ರೊಸೆಸ್. ಸೊ ಇಲ್ಲಿ ಉತ್ಪಾದನಾಂಗಗಳು ಯಾವುವು ಅಂತ ಹೇಳಬೇಕಾದ್ರೆ, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ ಅಂತ ಹೇಳ್ತೀವಿ. ಸೊ ಈ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಗಳಿಗೆ ಕೊಡುವ ಏನು, ನಾವು ಭೂಮಿಗೇನು ಕೊಡ್ತೀವಿ, ರೆಂಟನ್ನು ಕೊಡ್ತೀವಿ. ಲೇಬರ್ ಅಂದರೆ ಕಾರ್ಮಿಕರು, ಕಾರ್ಮಿಕರಿಗೆ ಕೂಲಿಯನ್ನು ಕೊಡ್ತೀವಿ. ಕ್ಯಾಪಿಟಲ್, ಬಂಡವಾಳಕ್ಕೆ ಬಡ್ಡಿ ದರವನ್ನು ನಿಗದಿ ಮಾಡ್ತೀವಿ. ಸೊ ಇಲ್ಲಿ ಸಂಘಟನೆಗೆ ಲಾಭದ ಪ್ರಮಾಣವನ್ನು ಕೊಡ್ತೀವಿ. ಸೊ ಈ ರೀತಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಇಂಥ ಆರ್ಥಿಕತೆಯ ಚಿಕ್ಕ ಚಿಕ್ಕ ಘಟಕಗಳ ಕುರಿತು ಏನು ಮಾಡ್ತೀವಿ ಇಲ್ಲಿ ಅಧ್ಯಯನ ಮಾಡಲಾಗ್ತದೆ. ಸೊ ಥಿಯರಿ ಆಫ್ ಎಕನಾಮಿಕ್ ವೆಲ್ಫೇರ್, ವೆಲ್ಫೇರ್ ಎಕನಾಮಿಕ್ಸ್ ಇನ್ ಮೈಕ್ರೋ ಎಕನಾಮಿಕ್ಸ್ ಇಸ್ ಕಾನ್ಸರ್ನ್ ವಿತ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಇನ್ ಇಂಪ್ರೂವ್ಮೆಂಟ್ ಆ್ಯಂಡ್ ಅಟೈನಿಂಗ್ ಎಕನಾಮಿಕ್ ಎಫಿಸಿಯೆನ್ಸಿ ಟು ಮ್ಯಾಕ್ಸಿಮಮ್ ಪಬ್ಲಿಕ್ ವೆಲ್ಫೇರ್. ಅಂದರೆ ಆರ್ಥಿಕತೆಯ ಕಲ್ಯಾಣದ ಕುರಿತು ಇಲ್ಲೇನು ಮಾಡ್ತೀವಿ, ನಾವು ಅಧ್ಯಯನವನ್ನು ಮಾಡ್ತೀವಿ. ಸೊ ಟೈಪ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಪ್ರಕಾರಗಳು ಯಾವ್ಯಾವು ಅಂತ ಅಂದರೆ, ಫಸ್ಟ್ ಒನ್ ಇಸ್ ಮೈಕ್ರೋಸ್ಟ್ಯಾಟಿಕ್ಸ್ ಕಂಪ್ಯಾರಿಟಿವ್ ಮೈಕ್ರೋಸ್ಟ್ಯಾಟಿಕ್ಸ್ ಆ್ಯಂಡ್ ಮೈಕ್ರೋ ಡೈನಾಮಿಕ್ಸ್. ಸೊ ಲೆಟ್ಸ್ ಸಿ ದ ಮೀನಿಂಗ್ ಆಫ್ ಮೈಕ್ರೋಸ್ಟ್ಯಾಟಿಕ್ಸ್. ಇಟ್ ಈಸ್ ದ್ಯಾಟ್ ಮೆಥಡ್ ಆಫ್ ಅನಲೈಸಿಸ್ ವಿಚ್ ಡೀಲ್ಸ್ ವಿತ್ ದ ರಿಲೇಷನ್ಶಿಪ್ ಬಿಟ್ವೀನ್ ಡಿಫ್ರೆಂಟ್ ಮೈಕ್ರೋ ವೇರಿಯೇಬಲ್ಸ್ ಅಟ್ ಅ ಗಿವನ್ ಟೈಮ್ ಅಂಡ್ ಅ ಕಂಡೀಷನ್ ಆಫ್ ಇಕ್ವಿಲಿಬ್ರಿಯಮ್. ಇಟ್ ಈಸ್ ಅಸೂಮ್ ದ್ಯಾಟ್ ದ ಪೊಸಿಷನ್ ಆಫ್ ಇಕ್ವಿಲಿಬ್ರಿಯಮ್ ರಿಲೇಟ್ಸ್ ಟು ಅ ಗಿವನ್ ಟೈಮ್ ಆ್ಯಂಡ್ ದ್ಯಾಟ್ ನೋ ಚಾನ್ಸ್ ಅಕರ್ ಇನ್ ಇಟ್. ಫಾರ್ ಎಕ್ಸಾಂಪಲ್, ದ ಪ್ರೈಸ್ ಆಫ್ ಅ ಕಮಾಡಿಟಿ ಇನ್ ಮಾರ್ಕೆಟ್ ಈಸ್ ಡಿಟರ್ಮೈನ್ಡ್ ಬೈ ದ ಇಕ್ವಿಲಿಬ್ರಿಯಮ್ ಆಫ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಟ್ ಅ ಗಿವನ್ ಟೈಮ್.
Okay, so next one is comparative microstatics. Here we compare the different equilibrium position. Really, in martivi holike na martivi. It is that method of analysis which compares the equilibrium position of the relations between micro variables at different point of time. Andra sukshma variables ante en karitivi. So sukshma aushagalanna en martivi illi ondakkontu holikeyanna maadi adhyayanavanna martivi. In other words, it is a comparative study of different equilibria at different points of time. For example, let us suppose that the price of a commodity is rupees 10 and it has been established as a result of equilibrium between demand and supply. Always prices are determined by the equilibrium between demand and supply. ಅಂದರೆ ಬೇಡಿಕೆ ಮತ್ತು ಪೂರೈಕೆಯ ಒಂದು ಸಮತೋಲನದಿಂದ ಏನಾಗ್ತದೆ ಬೆಲೆ ನಿರ್ಧಾರ ಆಗ್ತದೆ. So next one is microstatics. This is the third type of the microeconomics. This method refers to that process whereby we reach from one position of equilibrium to that of another. Microdynamics throws full light on the happenings in the transition from the equilibrium to another. It involves the fullest study of the forces which come into operation between the disturbance of one equilibrium and establishment of another. So ನೆಕ್ಸ್ಟ್ ಈಗ ನೋಡಬೇಕಾದ್ರೆ ಮಹತ್ವ ಸೂಕ್ಷ್ಮ ಅರ್ಥಶಾಸ್ತ್ರದ ಆರ್ಥಿಕತೆಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವವೇನು. ಆರ್ಥಿಕತೆಯಲ್ಲಿ ಸಣ್ಣ ಸಣ್ಣ ಆರ್ಥಿಕ ಘಟಕಗಳ ಸಣ್ಣ ಸಣ್ಣ ವ್ಯಕ್ತಿಯ ಅನುಭೋಗದ ಅಧ್ಯಯನದ ಕುರಿತು ಮಾಡೋದ್ರಿಂದ ಉಪಯೋಗಗಳೇನು. ಒಂದು ಉದ್ಯಮದ ಘಟಕದ ಕುರಿತು ಅಧ್ಯಯನ ಮಾಡುವ ಅದರ ವರ್ತನೆಯ ಕುರಿತು ಅಧ್ಯಯನ ಮಾಡೋದರ ಉಪಯೋಗಗಳೇನು. ಸೊ ಇದರ ಮಹತ್ವ ಏನಂದರೆ, ಸೊ ಫಸ್ಟ್ ಒನ್ ಈಸ್ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್. ಸೊ ದ ಸ್ಟಡಿ ಆಫ್ ಮೈಕ್ರೋ ಎಕನಾಮಿಕ್ಸ್ ಹೆಲ್ಪ್ಸ್ ದ ಡಿಸಿಷನ್ ಮೇಕರ್ಸ್ ಟು ಅನಲೈಸ್ ಆ್ಯಂಡ್ ಡಿಟರ್ಮೈನ್ ಹೌ ದ ಪ್ರೊಡಕ್ಟಿವ್ ರಿಸೋರ್ಸಸ್ ಆರ್ ಅಲೋಕೇಟೆಡ್ ಫಾರ್ ವೇರಿಯಸ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದ್ರೆ ವಸ್ತುಗಳ ಉತ್ಪಾದನೆ, ಸರಕು ಮತ್ತು ಸೇವೆಗಳ ಉತ್ಪಾದನೆ ಮಾಡಬೇಕಾತಂದ್ರೆ ಹೇಗೆ ಸೌಲಭ್ಯಗಳು ಅಥವಾ ಏನು ಸೌಕರ್ಯಗಳು ಯಾವ ರೀತಿ ಮೊಬಿಲೈಸ್ ಮಾಡಲಾಗ್ತದೆ, ಈ ರಿಸೋರ್ಸಸ್ಸನ್ನು ಸಂಪನ್ಮೂಲಗಳನ್ನು ಯಾವ ರೀತಿ ಹಂಚಲಾಗ್ತದೆ ಅನ್ನೋದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನದಿಂದ ತಿಳಿಯಬೇಕಾಗ್ತದೆ. ಡಿಮ್ಯಾಂಡ್ ಅನಲೈಸಿಸ್ ವಿತ್ ದ ಹೆಲ್ಪ್ ಆಫ್ ಮೈಕ್ರೋ ಎಕನಾಮಿಕ್ ಅನಲೈಸಿಸ್ ಬಿಸ್ನೆಸ್ ಫರ್ಮ್ಸ್ ಕ್ಯಾನ್ ಫೋರ್ಕಾಸ್ಟ್ ದೇರ್ ಲೆವೆಲ್ ಆಫ್ ಡಿಮ್ಯಾಂಡ್. ಹೌದು, ಮುಂದಿನ ಬೇಡಿಕೆಯನ್ನು ಬೇಡಿಕೆ ಮುನ್ನಂದಾಜು ಅಂತ ಕರಿತೀವಿ. ಇದಕ್ಕೆ ಮುಂಬರುವ ಬೇಡಿಕೆಯನ್ನು ಮುಂಚಿತವಾಗಿಯೇ ನಾವು ಯಾವ ರೀತಿ ನಿರ್ಧಾರ ಮಾಡಬೇಕಾಗ್ತದೆ ಅನ್ನೋದನ್ನು ನಾವು ಡಿಮ್ಯಾಂಡ್ ಅನಲೈಸಿಸ್ ಮೂಲಕ, ಅಥವಾ ಇದರಲ್ಲಿ ಎರಡು ಪ್ರಕಾರಗಳು ಬರ್ತವೆ, ಅವು ಯಾವಂದರೆ ಫಸ್ಟ್ ಒನ್ ಇಸ್ ಸರ್ವೆ ಮೆಥಡ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಮೆಥಡ್. ಯೂಸಿಂಗ್ ದ ಸರ್ವೆ ಮೆಥಡ್ ವಿ ಕ್ಯಾನ್ ಡೈರೆಕ್ಟ್ಲಿ ಕಾಂಟ್ಯಾಕ್ಟ್ ವಿತ್ ದ ಕನ್ಸೂಮರ್ಸ್. ಅಂದರೆ ಏನು, ಅನುಭೋಗಿಗಳ ಅಭಿಪ್ರಾಯಗಳನ್ನು ಸಂಗ್ರಹಿಸ್ಬೋದು. ಯಾವ ಅಧ್ಯಯನದ ಮೂಲಕ? ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ಮೂಲಕ. ಈ ರೀತಿ ಸಂಗ್ರಹಿಸಿರೋ ಒಂದು ಆಧಾರದ ಮೇಲೆ, ಅಂಕಿಅಂಶಗಳ ಆಧಾರದ ಮೇಲೆ ಮುಂಬರುವ ಬೇಡಿಕೆಯನ್ನು ನಾವೇನು ಮಾಡ್ಬೋದು, ಮುಂಚಿತವಾಗಿಯೇ ನಾವು ಅದನ್ನು ತಿಳ್ಕೊಳ್ಬೋದು, ಅಥವಾ ಏನು, ವಿ ಕ್ಯಾನ್ ಪ್ರಿಡಿಕ್ಟ್ ದ ಫ್ಯೂಚರ್ ಡಿಮ್ಯಾಂಡ್ ಅಂತ ಹೇಳ್ತೀವಿ ಇಲ್ಲಿ. ಸೊ ನೆಕ್ಸ್ಟ್ ಒನ್ ಈಸ್ ಕಾಸ್ಟ್ ಅನಲೈಸಿಸ್. ಮೈಕ್ರೋ ಎಕನಾಮಿಕ್ಸ್ ಥಿಯರೀಸ್ ಎಕ್ಸ್ಪ್ಲೇನ್ ವೇರಿಯಸ್ ಕಂಡೀಷನ್ ಆಫ್ ಕಾಸ್ಟ್ ಲೈಕ್ ಫಿಕ್ಸ್ಡ್ ಕಾಸ್ಟ್, ವೇರಿಯಬಲ್ ಕಾಸ್ಟ್, ಎವರೇಜ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್. ಅಲಾಂಗ್ ವಿತ್ ದೀಸ್ ಇಟ್ ಈಸ್ ಆಲ್ಸೋ ಪ್ರೊವೈಡ್ ಆ್ಯನ್ ಅನಲೈಸಿಸ್ ಆಫ್ ಶಾರ್ಟ್ ರನ್ ಆ್ಯಂಡ್ ಲಾಂಗ್ ರನ್ ಕಾಸ್ಟ್ ದಟ್ ಹೆಲ್ಪ್ಸ್ ದ ಬಿಸ್ನೆಸ್ ಡಿಸಿಷನ್ ಮೇಕರ್ಸ್ ಡಿಟರ್ಮೈನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಅದರ್ ರಿಲೇಟೆಡ್ ಕಾಸ್ಟ್. ಸೊ ಆ್ಯಸ್ ಕ್ಯಾನ್ ಇಂಪ್ಲಿಮೆಂಟ್ ಪಾಲಿಸೀಸ್ ಟು ಕಟ್ ಡೌನ್ ಕಾಸ್ಟ್ ಆ್ಯಂಡ್ ಇನ್ಕ್ರೀಸ್ ದೇರ್ ಲೆವೆಲ್ ಆಫ್ ಪ್ರಾಫಿಟ್. ಲೈಕ್ ವೈಸ್ ಏನು, ವಿ ಕ್ಯಾನ್ ಪ್ರಿಡಿಕ್ಟ್ ದ ಫ್ಯೂಚರ್ ಡಿಮ್ಯಾಂಡ್. ಸೊ ವಿ ಕಮ್ ಟು ನೋ ಅಬೌಟ್ ದ ಕಾಸ್ಟ್. ವಿ ಕ್ಯಾನ್ ಅನಲೈಸ್ ದ ಕಾಸ್ಟ್ ವಿತ್ ದ ಹೆಲ್ಪ್ ಆಫ್ ಫ್ಯೂಚರ್ ಡಿಮ್ಯಾಂಡ್ ಅಂತ ಹೇಳ್ಬೋದು ಇಲ್ಲಿ. ಸೊ ನೆಕ್ಸ್ಟ್ ಒನ್ ಈಸ್ ಫ್ರೀ ಮಾರ್ಕೆಟ್ ಎಕನಾಮಿ. ಮೈಕ್ರೋ ಎಕನಾಮಿಕ್ಸ್ ಎಕ್ಸ್ಪ್ಲೇನ್ ದ ಆಪರೇಟಿಂಗ್ ಆಫ್ ಅ ಫ್ರೀ ಮಾರ್ಕೆಟ್ ಎಕನಾಮಿ ವೇರ್ ಆ್ಯಂಡ್ ಇಂಡಿವಿಜುವಲ್ ಪ್ರೊಡ್ಯೂಸರ್ ಹ್ಯಾಸ್ ಅ ಫ್ರೀಡಮ್ ಟು ಟೇಕ್ ಎಕನಾಮಿಕ್ ಡಿಸಿಷನ್ಸ್ ಲೈಕ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಆ್ಯಂಡ್ ಫಾರ್ ಹುಮ್ ಟು ಪ್ರೊಡ್ಯೂಸ್. ದೀಸ್ ಆರ್ ತ್ರೀ ಬೇಸಿಕ್ ಎಕನಾಮಿಕ್ ಪ್ರಾಬ್ಲಮ್ಸ್, ತ್ರೀ ಬೇಸಿಕ್ ಕ್ವಶನ್ಸ್ ಆಫ್ ದ ಎಕನಾಮಿಕ್ಸ್ ಅಂತ ಹೇಳ್ತೀವಿ ನಾವು. ಫಸ್ಟ್ ಒನ್ ಈಸ್ ವಾಟ್ ಟು ಪ್ರೊಡ್ಯೂಸ್, ಏನನ್ನು ಉತ್ಪಾದಿಸಬೇಕು. ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದನೆಯನ್ನು ಮಾಡಬೇಕು. ಆ್ಯಂಡ್ ಹುಮ್ ಟು ಪ್ರೊಡ್ಯೂಸ್, ಯಾರಿಗಾಗಿ ನಾವು ಉತ್ಪಾದನೆಯನ್ನು ಮಾಡಬೇಕು. ಆಲ್ ದೀಸ್ ತ್ರೀ ಕ್ವಶನ್ಸ್ ಆರ್ ಆನ್ಸರ್ಡ್ ಬೈ ದ ಮೈಕ್ರೋ ಎಕನಾಮಿಕ್ಸ್ ಅಂತ ಇಲ್ಲಿ ಹೇಳ್ತೀವಿ. ಸೊ ಪ್ರೊಡಕ್ಷನ್ ಡಿಸಿಷನ್ ಆಪ್ಟಿಮೈಸೇಷನ್. ಮೈಕ್ರೋ ಎಕನಾಮಿಕ್ಸ್ ಡೀಲ್ ವಿತ್ ದ ಡಿಫ್ರೆಂಟ್ ಪ್ರೊಡಕ್ಷನ್ ಟೆಕ್ನಿಕ್ಸ್ ದಟ್ ಹೆಲ್ಪ್ ಟು ಫೈಂಡ್ ಔಟ್ ದ ಆಪ್ಟಿಮಲ್ ಪ್ರೊಡಕ್ಷನ್ ಡಿಸಿಷನ್ಸ್ ವಿಚ್ ಹೆಲ್ಪ್ಸ್ ದ ಡಿಸಿಷನ್ ಮೇಕರ್ಸ್ ಟು ಡಿಟರ್ಮೈನ್ ದ ಫ್ಯಾಕ್ಟರ್ಸ್ ನೀಡೆಡ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ಅನ್ ಸರ್ಟನ್ ಪ್ರೊಡಕ್ಟ್ ಆರ್ ರೇಂಜ್ ಆಫ್ ಪ್ರೊಡಕ್ಟ್ಸ್. ಅಂದರೆ ಉತ್ಪಾದನೆ ಮಾಡಬೇಕಾತಂದ್ರೆ ಉತ್ಪಾದನೆಯ ಕುರಿತು ನಿರ್ಧಾರಗಳನ್ನು ಕೈಗೊಳ್ಳುವಲ್ಲಿ ಏನಾಗ್ತದೆ, ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಸಾಕಷ್ಟು ಸಹಾಯವನ್ನು ಮಾಡ್ತದೆ ಅಂತ ಹೇಳ್ತೀವಿ ಇಲ್ಲಿ. ಸೊ ನೆಕ್ಸ್ಟ್ ಒನ್ ಈಸ್ ಪ್ರೈಸಿಂಗ್ ಪಾಲಿಸಿ. ಮೈಕ್ರೋ ಎಕನಾಮಿಕ್ಸ್ ಅನಲೈಸಿಸ್ ಪ್ರೊವೈಡ್ಸ್ ಬಿಸ್ನೆಸ್ ಮ್ಯಾನೇಜರ್ಸ್ ವಿತ್ ಅ
through knowledge of theories of production and pricing in order to ensure optimum profit of the firm in the long run. So production possibility curve antada isocons anta heltivi, marginal utility anta heltivi. So there are so many policies regarding production, regarding price policies and all those things. Though microeconomic analysis provides business managers the idea of price policy. So next, it determines of relative prices of products and factors of production. Microeconomics helps in analyzing market mechanism, determinants of demand and supply, which are responsible for determining prices of commodities in the market. Along with this, it provides an insight on theories relating to prices of factor of rent, wage, interest and profit. Basis of managerial economics. Microeconomics uses of a study of business unit but not the economy as a whole is known as a managerial economics. The various tools used in microeconomics like cost and price determination individual level becomes the foundation of managers in economics. Next one is basis of welfare economics. Microeconomics is not only concerned with analyzing economic condition but also with the maximization of social welfare. ಅಂದರೆ ಸಮಾಜದ ಸುವ್ಯವಸ್ಥೆ ಕಲ್ಯಾಣವನ್ನು ಯಾವ ರೀತಿ ಗರಿಷ್ಠಗೊಳಿಸಬೇಕು ಅನ್ನೋದನ್ನು ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಫಾರ್ಮುಲೇಟ್ಸ್ ಪಬ್ಲಿಕ್ ಎಕನಾಮಿಕ್ಸ್ ಪಾಲಿಸೀಸ್. ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ನಾವು ತೆರಿಗೆಗಳಾಗಿರ್ಬೋದು ಅಥವಾ ಏನು ಸುಂಕಗಳ ಬಗ್ಗೆ, ಸಾಲದ ಬಗ್ಗೆ, ಸಹಾಯದರದ ಬಗ್ಗೆ ಕುರಿತು ಅರ್ಥಶಾಸ್ತ್ರದ ಸೂಕ್ಷ್ಮ ಘಟಕಗಳ ಕುರಿತು ಅಧ್ಯಯನ ಮಾಡೋದ್ರಿಂದ ನಾವು ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಪಾಲಿಸಿಗಳನ್ನು ಫ್ರೇಮ್ ಮಾಡಬೇಕಾದಾಗ ಈ ಒಂದು ಅಂಶಗಳನ್ನು ನಾವೆಲ್ಲ ಏನು ಮಾಡ್ತೀವಿ, ಉಪಯೋಗಿಸ್ಕೊಡ್ತೀವಿ ಅಂತ ಹೇಳ್ತೀವಿ ಇಲ್ಲಿ. ಸೊ ನೆಕ್ಸ್ಟ್ ಒನ್ ಈಸ್ ಲಿಮಿಟೇಷನ್ಸ್ ಆಫ್ ಮೈಕ್ರೋಎಕನಾಮಿಕ್ಸ್. ಇಲ್ಲೆಲ್ಲ ನೋಡಿದ್ವಿ ಇಂಪಾರ್ಟೆನ್ಸ್. ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಿಂದ ಹಲವಾರು ಏನು ಮಾಡ್ತೀವಿ, ನಾವು ಮಹತ್ವವಾದ ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕೆ, ಉತ್ಪಾದನೆ ಆಗಿರ್ಬೋದು, ಬೆಲೆ ಕುರಿತಾಗಿರ್ಬೋದು, ಕಲ್ಯಾಣದ ಕುರಿತಾಗಿರ್ಬೋದು, ನಿರ್ಧಾರಗಳನ್ನು ಕೈಗೊಳ್ಳೋದಕ್ಕಾಗಿ ಏನು ಮಾಡ್ತೀವಿ, ಸೂಕ್ಷ್ಮ ಅರ್ಥಶಾಸ್ತ್ರ ಅತ್ಯಂತ ಪ್ರಮುಖವಾದ ಅರ್ಥಶಾಸ್ತ್ರದ ಭಾಗವಾಗಿದೆ ಅಂತ ಹೇಳ್ತೀವಿ ಇಲ್ಲಿ. ಸೊ ಲಿಮಿಟೇಷನ್ಸ್ ಆಫ್ ಮೈಕ್ರೋಎಕನಾಮಿಕ್ಸಲ್ಲಿ ಫಸ್ಟ್ ಒನ್ ಈಸ್ ಇಂಡಿವಿಜುವಲ್ ಅನಲೈಸಿಸ್. ಸೊ ಈ ಮೈಕ್ರೋ ಎಕನಾಮಿಕ್ಸ್ ಬೇಸಿಕಲಿ ಫೋಕಸಸ್ ಆನ್ ಇಂಡಿವಿಜುವಲ್, ಓಕೆ, ವ್ಯಕ್ತಿಗತ ಅಧ್ಯಯನ ಅಂತ ಹೇಳ್ತೀವಿ. ಸೊ ಮೈಕ್ರೋ ಎಕನಾಮಿಕ್ಸ್ ಇದೊಂದು ಲಿಮಿಟೇಷನ್ಸ್ ಅಂತಾಗಿ ನಾವು ತೊಗೋಬೋದು. ಮೈಕ್ರೋ ಎಕನಾಮಿಕ್ಸ್ ಏನು ಮಾಡ್ತದೆ, ಆ್ಯಸ್ ಅ ಹೋಲ್ ಜನರ ಕುರಿತು ಅಧ್ಯಯನ ಮಾಡೋಂಗಿಲ್ಲ, ವ್ಯಕ್ತಿಯ ಅಥವಾ ಅನುಭೋಗಿಯ ವರ್ತನೆಯ ಕುರಿತು ಏನು ಮಾಡ್ತೀವಿ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಇಂಪ್ರಾಕ್ಟಿಕಲ್ ಅಸಂಪ್ಷನ್ಸ್ ಅಂತ ಹೇಳ್ತೀವಿ. ಸೊ ಇನ್ ಮೈಕ್ರೋ ಎಕನಾಮಿಕ್ಸ್ ಇಲ್ಲಿ ಏನು ಬರ್ತದೆ, ಲಾ ಆಫ್ ಡಿಮಾಂಡ್ ಅಂತ ಒಂದು ಥಿರಿ ಬರ್ತದೆ. ಸೊ ಇನ್ ದ್ಯಾಟ್ ಥಿರಿ ವಿ ಮೇಕ್ ಅಸಂಪ್ಷನ್ಸ್ ಲೈಕ್ ಕನ್ಸ್ಯೂಮರ್ಸ್ ಇನ್ಕಮ್ ಈಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಲ್ಲಿ, ಕನ್ಸ್ಯೂಮರ್ಸ್ ಇನ್ಕಮ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ, ಪ್ರೊಡಕ್ಷನ್ ಆಫ್ ನ್ಯೂ ಪ್ರೊಡಕ್ಟ್ಸ್ ಇಸ್ ಇನ್ನೋವೇಷನ್ ಇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಏನು ಇಲ್ಲಿ ಕೆಲವೊಂದು ಅಸಂಪ್ಷನ್ಸನ್ನು ನಾವು ಇಂಪ್ರಾಕ್ಟಿಕಲ್ ಅಸಂಪ್ಷನ್ಸ್ ಅಂತ ಮಾಡ್ತೀವಿ. ಇನ್ಕಮ್ ಇಸ್ ನಾಟ್ ಕಾನ್ಸ್ಟೆಂಟ್ ಆ್ಯಟ್ ಎನಿ ಪಾಯಿಂಟ್. ಓಕೆ, ಸೊ ಏನು ಆದಾಯ ಸ್ಥಿರವಾಗಿರಬೇಕು ಅಂತ ಹೇಳೋದು ಸ್ಥಿರವಾಗಿರೋಂಗಿಲ್ಲ, ಬಟ್ ಇನ್ನು ಕನ್ಸ್ಯೂಮರ್ ಸ್ಟೇಟ್ಸ್ ಆ್ಯಂಡ್ ಹ್ಯಾಬಿಟ್ಸ್ ಕಾನ್ಸ್ಟೆಂಟ್ ಇರಬೇಕಂತ ಹೇಳ್ತೀವಿ, ಯಾವುದೋ ಥಿಯರಿ ಫಾರ್ಮ್ ಆಗಬೇಕಂತಂದರೆ. ಸೊ ಇಲ್ಲಿ ಕನ್ಸ್ಯೂಮರ್ ಸ್ಟೇಟ್ಸ್ ಆ್ಯಂಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಹವ್ಯಾಸಗಳಾಗಿರ್ಬೋದು, ಕಾಲದಿಂದ ಕಾಲಕ್ಕೆ ಏನಾಗ್ತಿರ್ತಾವೆ, ಬದಲಾವಣೆಯನ್ನು ಹೊಂದಿರ್ತಾವೆ. ಸೊ ಇದ್ರ ಲಿಮಿಟೇಷನ್ಸ್ ಆಗಿ ಏನಂತ ತೊಗೋಬೋದು ನಾವು, ದೇರ್ ಈಸ್ ಇಂಪ್ರಾಕ್ಟಿಕಲ್ ಅಸಂಪ್ಷನ್ಸ್ ಆ ದೇರ್ ಇನ್ ದಿಸ್ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ರಾಂಗ್ ಕಾನ್ಸೆಪ್ಟ್ಸ್ ಆಫ್ ರಿಸ್ಕ್ ಇಸ್ ಫೇರ್ ಎಕನಾಮಿ. ಸೊ ಇಲ್ಲಿ ಸರ್ಕಾರದಲ್ಲಿ, ಆರ್ಥಿಕತೆಯಲ್ಲಿ ಸರ್ಕಾರದ ಪಾತ್ರದ ಕುರಿತು ಏನು ಹೇಳ್ತೀವಿ ನಾವಿಲ್ಲಿ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿದಾವೆ ಅಂತೇಳಿ ನಾವಿಲ್ಲಿ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಇಗ್ನೋರ್ಸ್ ದ ಹೋಲ್ ಆ್ಯಸ್ ಮೈಕ್ರೋ ಎಕನಾಮಿಕ್ಸ್ ಸ್ಟಡೀಸ್ ದ ಸಿಂಗಲ್ ಯುನಿಟ್ಸ್ ಏನೋ ಕನ್ಸ್ಯೂಮರ್ ಬಿಹೇವಿಯರ್ ಆರ್ ಅ ಫರ್ಮ್ ಆರ್ ಅ ಹೌಸ್ ಹೋಲ್ಡ್, ಬಟ್ ಇಟ್ ಇಗ್ನೋರ್ಸ್ ದ ಹೋಲಿಸ್ಟಿಕ್ ಸ್ಟಡಿ ಅಂತೇಳಿ ನಾವಿಲ್ಲಿ ಹೇಳ್ತೀವಿ. ಆಮೇಲೆ ಅನ್ಸುಟೇಬಲ್ ಇನ್ ಮೆನಿ ಏರಿಯಾಸ್, ಮೈಕ್ರೋ ಎಕನಾಮಿಕ್ಸ್ ಅನ್ಸುಟೇಬಲ್ ಇನ್ ಮೆನಿ ಏರಿಯಾಸ್ ಇನ್ ಎ ಪ್ರಾಕ್ಟಿಕಲ್ ವರ್ಲ್ಡ್ ಇನ್ ಎ ಪ್ರಾಕ್ಟಿಕಲ್ ಎಕನಾಮಿಕ್ಸ್ ಆ್ಯಸ್ ಅ ಡೇ ಟು ಡೇ ಎಕನಾಮಿಕ್ಸ್ ಸಮ್ ಥಿಯರೀಸ್ ಕೆನಾಟ್ ಬಿ ಸುಟೇಬಲ್ ಇನ್ ದಿಸ್ ಎಕನಾಮಿ ಅಂತ ಹೇಳ್ತೀವಿ. ಸೊ ಮೈಕ್ರೋ ಎಕನಾಮಿಕ್ಸ್ ಇಗ್ನೋರ್ಸ್ ದ ಮ್ಯಾಕ್ರೋ ಲೆವೆಲ್ ಆಕ್ಟಿವಿಟೀಸ್. ಸೊ ಮ್ಯಾಕ್ರೋ ಲೆವೆಲ್ ಆಕ್ಟಿವಿಟೀಸ್ ಮೀನ್ಸ್ ನ್ಯಾಷನಲ್ ಇನ್ಕಮ್ ಆಗಿರ್ಬೋದು, ಎಂಪ್ಲಾಯ್ಮೆಂಟ್ ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ಆಲ್ ದೀಸ್ ಆರ್ ಮ್ಯಾಕ್ರೋ ನ್ಯಾಷನಲ್ ಲೆವೆಲ್ ಆಕ್ಟಿವಿಟೀಸ್. ಸೊ ಈ ನ್ಯಾಷನಲ್ ಲೆವೆಲ್ ಆಕ್ಟಿವಿಟೀಸನ್ನು ನಮ್ಮ ಸೂಕ್ಷ್ಮ ಅರ್ಥಶಾಸ್ತ್ರ ಏನು ಮಾಡ್ಬೋದು, ಅವಗಣನೆ ಅಥವಾ ಇಗ್ನೋರ್ ಮಾಡ್ಬೋದು ಅಂತ ನಾವಿಲ್ಲಿ ಹೇಳ್ತೀವಿ. ಆಲ್ ದೀಸ್ ಆರ್ ಲಿಮಿಟೇಷನ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್.
ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ಮೆಥಡ್ಸ್ ಆಫ್ ಎಕನಾಮಿಕ್ ಅನಲೈಸಿಸ್, ಅಂದರೆ ಆರ್ಥಿಕತೆಯನ್ನು ಯಾವ ರೀತಿ ವಿಶ್ಲೇಷಣೆಯನ್ನು ಮಾಡಬೇಕಾತಂದರೆ ಯಾವ ರೀತಿ ಮೆಥಡ್ಸ್ ಇದಾವು ಅಂತೇಳಿ. ಸೊ ಇಲ್ಲಿ ಎರಡು ಪ್ರಮುಖವಾದ ವಿಧಾನಗಳು ಬರ್ತವೆ, ಒಂದು ಅನುಗಮನ ವಿಧಾನ, ಇನ್ನೊಂದು ಯಾವುದು ನಿಗಮನ ವಿಧಾನ ಅಂತ ಹೇಳ್ತೀವಿ. ಸೊ ಇಂಡಕ್ಟಿವ್ ಮೆಥಡ್ಸ್ ಅನುಗಮನ ವಿಧಾನ, ಸೊ ಇನ್ನೊಂದು ಯಾವುದು ಡಿಡಕ್ಟಿವ್ ಮೆಥಡ್ಸ್ ನಿಗಮನ ವಿಧಾನ ಅಂತ ಹೇಳ್ತೀವಿ. ಸೊ ಇವೆರಡರದ್ದು ಏನು ಡಿಫ್ರೆನ್ಸು? ಸೊ ಅನುಗಮನ ವಿಧಾನ ಅಂದರೆ ಏನು, ನಿಗಮನ ವಿಧಾನ ಅಂದರೆ ಏನು ಅಂತ ನೋಡೋಣ. ಸೊ ಇಲ್ಲಿ ಡಿಡಕ್ಟಿವ್ ವರ್ಸಸ್ ಇಂಡಕ್ಟಿವ್ ಅಪ್ರೋಚಸ್. ಡಿಡಕ್ಟಿವ್ ಅಪ್ರೋಚ್ ಓವರ್ಲಿ ಎಕ್ಸ್ಪ್ಲೇನ್ ದ ರೂಲ್ ಫಸ್ಟ್. ಡಿಡಕ್ಟಿವ್ ನಿಗಮನ ವಿಧಾನದಲ್ಲಿ ಮೊದಲು ನಾವೇನು ಹೇಳ್ತೀವಿ, ನಿಯಮವನ್ನು ಮೊದಲು ಹೇಳ್ತೀವಿ. ಇಲ್ಲಿ ನಿಗಮನ ವಿಧಾನ ಅಂದ್ರೇನು, ಮೊದಲು ನಿಯಮ. ಫಾರ್ ಎಕ್ಸಾಂಪಲ್ ಏನು, ಬೇಡಿಕೆ ಎಂದರೇನು ನಿಯಮ ಹೇಳಬೇಕಾದಂದರೆ, ಇತರ ಅಂಶಗಳು ಸ್ಥಿರವಾಗಿದ್ದಾಗ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ, ಇದು ನಿಯಮ. ಸೊ ಈ ನಿಯಮವನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ, ವಿ ಕಮ್ ಡೌನ್, ಅಂದರೆ ಏನು ಮಾಡ್ತೀವಿ, ಅಲ್ಲಿ ಫೀಲ್ಡ್ ಲೆವೆಲ್ಗೆ ಹೋಗ್ತೀವಿ. ನಿಯಮ ಮೊದಲು ಇಟ್ಕೋತೀವಿ, ಆ ನಿಯಮವನ್ನು ನಾವು ನಂತರ ಒಂದು ಚಟುವಟಿಕೆ ಮೂಲಕ ಆಗಿರ್ಬೋದು, ನಾವು ಫೀಲ್ಡ್ ವಿಸಿಟ್ ಮಾಡಿಯಾಗಿರ್ಬೋದು, ಒಂದು ಮಾರ್ಕೆಟ್ಗೆ ಹೋಗಿ, ಅಥವಾ ನಾವೇನಿಲ್ಲಿ ಮಾರುಕಟ್ಟೆಯಲ್ಲಿ ಏನು ಪರಿಸ್ಥಿತಿಯನ್ನು ನೋಡಿ ಫೀಲ್ಡ್ ವಿಸಿಟ್ ಮಾಡಿ ಏನು ಮಾಡ್ತೀವಿ ನಾವು, ಆ ಒಂದು ನಿಯಮವನ್ನು ಅಲ್ಲಿ ಸಾಧಿಸ್ತೀವಿ. ಸೊ ಇಲ್ಲಿನೂ ಓವರ್ಲಿ ಎಕ್ಸ್ಪ್ಲೇನ್ ದ ರೂಲ್ ಫಸ್ಟ್ ಡಿಡಕ್ಟಿವ್ ಅಪ್ರೋಚಲ್ಲಿ, ದೆನ್ ಪ್ರೊವೈಡ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಟು ದ ರೇನ್ ಫೋರ್ಸ್. ಸೊ ನಿಯಮವನ್ನು ಮೊದಲು ಹೇಳಿ ಆಮೇಲೆ ಅದಕ್ಕೆ ಉದಾಹರಣೆಗಳನ್ನು ಕೊಡುವಂಥ ಪದ್ಧತಿ ಏನಂತ ಕರಿತೀವಿ ನಾವು, ಡಿಡಕ್ಟಿವ್ ಮೆಥಡ್ ಆಫ್ ಸ್ಟಡಿಯಿಂಗ್ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅನುಗಮನ ವಿಧಾನದಲ್ಲಿ ಫಸ್ಟ್ ವಿಲ್ ಸ್ಟಡಿ ದ ಎಕನಾಮಿಕ್ಸ್. ಸೊ ನಾವು ಡಿಮ್ಯಾಂಡ್ ಲಾ ಆಫ್ ಡಿಮ್ಯಾಂಡ್ ಹೇಳಬೇಕಾಗಿತ್ತಂದರೆ ಮೊದಲು ಮಾರ್ಕೆಟ್ಗೆ ಹೋಗ್ತೀವಿ. ಓಕೆ, ಸೊ ಮಾರ್ಕೆಟ್ಗೆ ಹೋಗ್ತೀವಿ, ದೇರ್ ಆರ್ ಸೋ ಮೆನಿ ಸೆಲ್ಲರ್ಸ್, ಸೋ ಮೆನಿ ಬಾಯರ್ಸ್, ಆ್ಯಂಡ್ ದೇ ವಿಲ್ ಎಕ್ಸ್ಚೇಂಜ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಲ್ಲಿ ಏನು ಮಾಡ್ತೀವಿ ನಾವು, ಅನಲೈಸ್ ಮಾಡ್ತೀವಿ, ಅವ್ರು ಏನು ಮಾಡ್ತಿದ್ದಾರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸನ್ನು, ಸಮ್ ಆರ್ ಸೆಲ್ಲಿಂಗ್ ಆ್ಯಂಡ್ ಸಮ್ ಆರ್ ಬಾಯಿಂಗ್, ಆ್ಯಂಡ್ ಇನ್ ವಾಟ್ ಪ್ರೈಸ್ ಅನಲೈಸಸ್ ಮಾಡ್ತೀವಿ. ಸೊ ಅವರೆಲ್ಲ ಮೊದಲೇನು ಎಕ್ಸಾಂಪಲ್ಸನ್ನು ಇಟ್ಕೊಂಡು ಆ ಒಂದು ಬೇಸ್ ಮೇಲೆ ನಾವೇನು ಮಾಡ್ತೀವಿ, ನಿಯಮವನ್ನು ರೂಪಿಸ್ತೀವಿ. ಅನುಗಮನ ವಿಧಾನದಲ್ಲಿ ನಿಯಮವನ್ನು ಕೊನೆಗೆ ರೂಪಿಸ್ತೀವಿ. ಹೌದು, ಮೊದಲ ಉದಾಹರಣೆಗಳನ್ನು ನೋಡಿ, ಮೊದಲೇನು ಏನು ಚಟುವಟಿಕೆಗಳನ್ನು ಮಾಡಿದ ಮೇಲೆ ನಾವು ನಿಯಮಕ್ಕೆ ಬರ್ತೀವಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಅನುಗಮನ ವಿಧಾನ ಅಂಥೇಳಿ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್, ಈಗ ನಾನೇನು ಹಣದ ಮೌಲ್ಯದ ಕುರಿತು ನಾನು ಏನು ಮಾಡಬೇಕಾಗಿದೆ, ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ ಅಂತ ಇಟ್ಕೊಳ್ಳೋಣ. ಹಣದ ಮೌಲ್ಯ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾತಂದ್ರೆ, ಸೊ ನಾ ಅನುಗಮನ ವಿಧಾನದಲ್ಲಿ ನಾನೇನು ಮಾಡ್ತೀನಿ, ಸೊ ಮೊದಲು ಸೊ ಒಂದೇನೋ ನಾನು ನಿಮಗೆ ಫಾರಿನ್ ಕಂಟ್ರೀಸ್ ಎಕ್ಸ್ಚೇಂಜನ್ನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ಏನು ಇಂತಿಂಥ ರಾಷ್ಟ್ರಗಳಿದೆ, ಭಾರತದಲ್ಲಿ ರುಪಿ ಇದೆ, ಸೊ ಏನು ಅಮೇರಿಕಾದಲ್ಲಿ ಏನಿದೆ ಡಾಲರ್ ಇದೆ. ಸೊ ಎಕ್ಸಾಂಪಲ್ಸ್ಗಳನ್ನು ಫ್ರೇಮ್ ಮಾಡಿ ಆಮೇಲೆ ಏನು ಮಾಡ್ತೀನಿ ನಾನು, ಮೌಲ್ಯಗಳಿಗೆ ಹೋಗ್ತೀನಿ. ಓಕೆ, ಯಾವುದು ಹಣದ ಮೌಲ್ಯಕ್ಕೆ ಹೋಗ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ಅಂತ ಇಟ್ಕೊಳ್ಳೋಣ. ಇನ್ಫ್ಲೇಷನನ್ನು ಹೇಳಬೇಕಾತಂದರೆ, ಸೊ ಏನು ಬೆಲೆಗಳ ಇನ್ಫ್ಲೇಷನನ್ನು ಅನುಗಮನ ವಿಧಾನದಲ್ಲಿ ನಾನು ನಿಮಗೆ ಹೇಳಬೇಕಾತಂದರೆ ಏನು ಮಾಡ್ತೀನಿ ನಾನು, ಮೊದಲು ತರಕಾರಿಗಳ ಬೆಲೆಗಳನ್ನು ನಿಮಗೆ ಕಲೆಕ್ಟ್ ಮಾಡೋಕ್ಕೆ ಹೇಳ್ತೀನಿ. ತರಕಾರಿಗಳು ದಿನ ಏನು ಮಾಡಿರಿ, ಒಂದು ವೀಕ್ವರೆಗೂ ನೀವೇನು ಮಾಡಿ, ತರಕಾರಿಗಳ ಬೆಲೆಗಳು ಒಂದು 10 ತರಕಾರಿಗಳನ್ನು ಸೆಲೆಕ್ಟ್ ಮಾಡಿ ಆ ಬೆಲೆಗಳನ್ನು ನೀವೇನು ಮಾಡಿರಿ, ಸಂಗ್ರಹಿಸಿ ಅಂತ ಹೇಳ್ತೀನಿ. ಸೊ ಆ್ಯಸ್ ಡೇಸ್ ಗೋಸ್ ಆನ್ ದ ಪ್ರೈಸ್, ಯು ಕಮ್ ಟು ನೋ ದ್ಯಾಟ್ ಅ ಪ್ರೈಸ್ ಆಫ್ ಅ ತರಕಾರೀಸ್ ವಿಲ್ ಗೋಸ್ ಅಪ್. ಅಂದ್ರೆ ಏನು, ಆ ತರಕಾರಿಗಳನ್ನು ಏನು ನೀವು 10 ಬರೆದಿರ್ತಿರಲ್ಲ, ಸೊ ಅದ್ರದ್ದು ಏನಾಗ್ತಿರ್ತದೆ, ಸ್ಲೈಟ್ಲಿ ಏನಾಗ್ತಿರ್ತದೆ, ಇನ್ಫ್ಲೇಷನ್ ಇತ್ತಂದ್ರೆ ಸೊ ಅದು ಹೆಚ್ಚಾಗ್ತಿರ್ತದೆ. ಸೊ ಬೇಸ್ಡ್ ಆನ್ ದ್ಯಾಟ್ ನಾನು ನಿಮಗೇನು ಮಾಡ್ತೀನಿ, ಹಣದುಬ್ಬರ ಎಂದರೆ ಏನು, ಇಟ್ ಈಸ್ ಅ ಪ್ರೈಸ್ ಲೆವೆಲ್ ಇನ್ಕ್ರೀಸ್ ಇನ್ ದ ಜನರಲ್ ಲೆವೆಲ್ ಜನರಲ್ ಪ್ರೈಸ್ ಇನ್ಕ್ರೀಸ್ ಇನ್ ದ ಗೂಡ್ಸ್ ಅಂತ, ಅಂದರೆ ವಸ್ತುಗಳ ಬೆಲೆಗಳಲ್ಲಿ ಹೆಚ್ಚಳ ಆಗ್ತದೆ ಅನ್ನೋದನ್ನು ಏನು ಮಾಡ್ತೀನಿ, ಇನ್ಫ್ಲೇಷನ್ ಡೆಫಿನೇಷನ್ ಕೊಡ್ತೀನಿ ಯಾವಾಗ, ಕೊನೆಗೆ. ಬಟ್ ನಿಗಮನ ವಿಧಾನದಲ್ಲಿ ಏನು ಮಾಡ್ತೀನಿ ನಾನು, ಮೊದಲನೇ ಹೇಳ್ತೀನಿ ಇನ್ಫ್ಲೇಷನ್ ಡೆಫಿನೇಷನ್ ಹೇಳಿಬಿಡ್ತೀನಿ ಮೊದಲೇ. ಸೊ ಏನು ಇನ್ಫ್ಲೇಷನ್ ಮೀನ್ಸ್ ಇಟ್ ಈಸ್ ಎ ಜನರಲ್ ಪ್ರೈಸ್ ಲೆವೆಲ್ ಇನ್ಕ್ರೀಸ್ ಇನ್ ದ ಗೂಡ್ಸ್ ಅಂತ ಹೇಳಿಬಿಡ್ತೀನಿ. ಸೊ ಆಮೇಲೆ ಏನು ಹೇಳ್ತೀನಿ ನಿಮಗೆ, ಅದರ ಎಕ್ಸಾಂಪಲ್ಸ್ ಕೊಡ್ತೀನಿ. ಸೊ ದೇರ್ ಈಸ್ ಎ ಸ್ಮಾಲ್ ಡಿಫ್ರೆನ್ಸ್. ಡಿಡಕ್ಟಿವ್ ಮೀನ್ಸ್ ಫಸ್ಟ್ ವಿ ಹ್ಯಾವ್ ಟು ಅನಲೈಸ್ ದ ಏನು ನಿಯಮ. ನಿಯಮದಿಂದ ಏನು ಮಾಡ್ತೀವಿ, ಉದಾಹರಣೆ ಕಡೆಗೆ ಹೋಗೋದು ಡಿಡಕ್ಟಿವ್. ಉದಾಹರಣೆಯಿಂದ ನಿಯಮದ ಕಡೆಗೆ ಹೋಗೋದಕ್ಕೆ ಏನಂತ ಕರಿತೀವಿ ನಾವು, ಇಂಡಕ್ಟಿವ್ ಅಪ್ರೋಚ್ ಅಂತ ಕರಿತೀವಿ. ಸೊ ಸೊ ಇಂಡಕ್ಟಿವ್ ಮೆಥಡ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಎಂಪಿರಿಕಲ್ ಮೆಥಡ್ ವಾಸ್ ಅಡಾಪ್ಟೆಡ್ ಬೈ ದ ಹಿಸ್ಟೋರಿಕಲ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ದಟ್ ಈಸ್, ಇಟ್ ಇನ್ವಾಲ್ವ್ಸ್ ಅ ಪ್ರೊಸೆಸ್ ಆಫ್ ರೀಸನಿಂಗ್
from particular fact to general principle. This method derives economic generalization on the basis of experimentation. As I already quoted, we can do the field visits, experimentation, observation, and statistical methods. From these points, we derive the theory. This is called as inductive method. So, in this method, data is collected about a certain economic phenomenon. These are systematically arranged and general conclusions are drawn from them. For example, we observe 200 persons in the market. We find that nearly 195 persons buy from the cheapest shops. Out of 5 which remains, 4 persons buy local products even at higher rate just to patronize their own products, while the 5th is a fool. From this observation, we can easily draw a conclusion that people like to buy from a cheaper shops and they are guided by patronism or they are added common sense. So, now we will move on to the inductive method. So, inductive methods are, first inductive method means first we can analyze the examples. After that, with the examples, we derive the policy or theories. Observation. First, some inductive methods I have quoted here. Inductive methods are observation, list of conditions under which it is observed, collection of data, hypothesis testing, use of statistical tools, and generalization. These all are inductive methods. So, inductive methods, it is example, is observed to behave in a X way under given condition. First, we are observing the content. B is also observed same. C is also observed same. Therefore, under given condition, all individuals behave in a X way. Means, after generalization of the condition, we derive the policy or we derive the theory. It is called as inductive method. So, merits of inductive method. It is based on facts as such a method is realistic. In order to test the economic principles, the method makes use of statistical techniques. The inductive method is therefore more reliable. We can call it is more reliable. Andre no bahalash naijathege samipavagide anta helabodu. Yakandre modalu navu en martivi, we can do the survey or we can observation martivi. So with the primary data we can observe that with the primary data we derive the theory. So it is more realistic. Inductive method is dynamic. The changing economic phenomenon is analyzed and on the basis of collection data, conclusions and solutions are drawn from them. Induction method is helps in future investigation. Next one is deductive method. Deductive method andra nigamana, nigamana vidhana, nigamana vidhana andra niyamadinda udaharane kadege hogodu. It is logical deduction from a truth or fact. It starts with general statement and ends individual deductions. It starts with general statement, which is a theory, and ends with individual deductions. Example, quantity demanded varies inversely with price. This is a theory. Quantity demanded varies inversely with price. This is a theory. To prove this theory, we can observe the market. We can field study. We can do surveys like this. First, theory. Okay. So, deductive method. The deductive method is also named as analytical, abstract or prior method. The deductive method consists in deriving conclusions from general truths. Okay, it takes a few general principles and applies them to draw conclusions. For instance, if we accept the general proposition that man is entirely motivated by self-interest. John is a man, therefore the inferences will be drawn that John is motivated by self-interest. In applying the deductive method of economic analysis, we proceed from general to particular. Andre no ondu samanya niyamadinda en martivi ondu nirdishtavada en martivi navalli conclude anna madkotivi. The classical and neoclassical school of economists, notably Ricardo, Senior Clarison, J.S. Mill, Malthus, Marshall, Pigou, applied the deductive method in their economic investigation. So, deductive methods. Some deductive methods are perception of a problem. So, first problem comes here. Defining technical terms, listing of assumptions, deducting hypothesis through logical deduction, testing of hypothesis. So,
ಫಾರ್ ದಿಸ್ ಚಾಪ್ಟರ್ ಐ ಹ್ಯಾವ್ ರೆಫರ್ಡ್ ಅಹುಜಾ ಎಚ್ ಎಲ್ ಅಹುಜಾ ಮಾಡರ್ನ್ ಮೈಕ್ರೋ ಎಕನಾಮಿಕ್ಸ್, ದ್ವಿವೇದಿ ಮೈಕ್ರೋ ಎಕನಾಮಿಕ್ಸ್ ಥಿಯರಿ ಆ್ಯಂಡ್ ಅಪ್ಲಿಕೇಶನ್, ಎಮ್ ಎಲ್ ಜಿಂಗನ್ ಮೈಕ್ರೋ ಎಕನಾಮಿಕ್ ಥಿಯರಿ, ಸೇಟ್ ಮೈಕ್ರೋ ಎಕನಾಮಿಕ್ಸ್, ಕೊಯ್ಟ್ಸೇನಿಸ್ ಮಾಡರ್ನ್ ಮೈಕ್ರೋ ಎಕನಾಮಿಕ್ಸ್. ಯು ಕ್ಯಾನ್ ರೆಫರ್ ಎನಿ ಆಫ್ ಆಲ್ ದಿಸ್ ಥಿಂಗ್ಸ್. ಓಕೆ, ಥ್ಯಾಂಕ್ ಯು.